ಪ್ರತಿದಿನ ಒಂದು ವಿಡಿಯೋ ಬೆಳಿಗ್ಗೆ 9 ಗಂಟೆಗೆ ನಿಮಗೋಸ್ಕರ. ಆಯುರ್ವೇದ, ಪಂಚಕರ್ಮ ಹಾಗೂ ಯೋಗ ವಿಡಿಯೋಗಳಿಗಾಗಿ ನೋಡ್ತಾ ಇರಿ ನಮ್ಮ ಚಾನಲ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಪಕ್ಕದಲ್ಲಿರುವಂತಹ ಗಂಟೆ ಬಟನ್ ಒತ್ತಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಆಶ್ಚರ್ಯ ಆಗ್ತಿದೆಯಾ ತಮಗೆ? ಏನು ಡಾಕ್ಟರ್ ಔಟ್ಡೋರ್ ಬಂದ್ಬಿಟ್ಟಿದ್ದಾರೆ ಅಂತನ? ಏನು ಕೈಯಲ್ಲಿ ಎಂಥದ ಹುಲ್ಲು ಇಟ್ಕೊಂಡಾರೆ ಅಂತಂದು ಹೇಳ್ತೀನಿ ಕೇಳಿ. ನಾನು ಇಟ್ಕೊಂಡಿರೋದು ಇದು ಗರಿಕೆ, ನಿಮಗೂ ಗೊತ್ತಿರೋಂಥ ವಿಚಾರಣೆ. ಆದರೂ ಕೂಡ ಇದರದ್ದು ಮೆಡಿಸಿನಲ್ ಪ್ರಾಪರ್ಟಿ ಏನಾರ ಇದೆಯಾ ಅಂತ ಅನ್ನೋ ವಿಚಾರವಾಗಿ ಡಿಸ್ಕಸ್ ಮಾಡೋಣ. ನಿಮಗೆಲ್ಲರಿಗೂ ಗೊತ್ತಿದೆ ಪ್ರಿಯ ವೀಕ್ಷಕರೇ, ಗರಿಕೆ ಶಿವನಿಗೆ ಭಾಳ ಪ್ರಿಯವಾದಂಥದ್ದು. ಗೊತ್ತಿದೆಯಲ್ಲ, ಎಲ್ಲ ದೇವಸ್ಥಾನಕ್ಕೆ ಹೋದ್ರೂ ಕೂಡ ಗರಿಕೆ ಹುಲ್ಲಿನ ಹಾರವನ್ನು ಮಾಡಿ ಹಾಕ್ತಾರೆ. ಈ ಗರಿಕೆಯನ್ನು ಧಾರ್ಮಿಕವಾಗಿ ಭಾಳ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಇದಕ್ಕೆ ಮೆಡಿಸಿನಲ್ ಪ್ರಾಪರ್ಟಿ ಇರೋದ್ರಿಂದ ಇದಕ್ಕೆ ಭಾಳ ಮುಖ್ಯವಾಗಿ ನಮ್ಮ ಪೂಜೆ ಪುನಸ್ಕಾರಗಳಲ್ಲಿ ಉಪಯೋಗ ಮಾಡ್ತಾರೆ. ಯಾಕೆ ಇದನ್ನು ಪೂಜೆ ಪುನಸ್ಕಾರಗಳಲ್ಲಿ ಉಪಯೋಗ ಮಾಡ್ತಾರೆ? ಇದರದ್ದು ಹಾರ ಮಾಡಿ ಭಗವಂತನಿಗೆ ಅರ್ಪಣೆ ಮಾಡಿಬಿಟ್ರೆ ಏನಾದ್ರು ಪ್ರಯೋಜನ ಆಗ್ತದಾ? ಖಂಡಿತವಾಗೂ ಪ್ರಯೋಜನ ಇಲ್ಲ. ಇದಕ್ಕೆ ದೈವಿ ಗುಣ ಇರೋದ್ರಿಂದ, ಇದಕ್ಕೆ ಮೆಡಿಸಿನಲ್ ಪ್ರಾಪರ್ಟಿ ಇರೋದ್ರಿಂದ, ಇದಕ್ಕೆ ಔಷಧಿ ಗುಣ ಇರೋದ್ರಿಂದ ಅದಕ್ಕೆ ಒಂದು ಧಾರ್ಮಿಕವಾದಂಥ ನೆಲೆಗಟ್ಟನ್ನು ಕೊಟ್ಟು ಅದಕ್ಕೆ ಒಂದು ಉತ್ತುಂಗವಾದಂತಹ ಒಂದು ಸ್ಥಾನವನ್ನು ಕೊಟ್ಟದ್ದೇ ಆದಲ್ಲಿ ಅದಕ್ಕೆ ಅದನ್ನು ನಾವು ಬಳಸ್ತೇವೆ, ಅದನ್ನು ಮುಂದಿನ ಸಂತತಿಗೆ ಅದರ ಪ್ರಯೋಗವನ್ನು ತಿಳಿಸ್ತೇವೆ ಅನ್ನೋ ಕಾರಣಕ್ಕೆ ಇದನ್ನು ನಾವು ಧಾರ್ಮಿಕವಾಗಿ ಒಂದು ಇಂಪಾರ್ಟೆನ್ಸನ್ನು ನಮ್ಮ ಪೂರ್ವಿಕರು ಕೊಡ್ತಾ ಬಂದರು. ಆಗಲಿ, ಈ ಗರಿಕೆ ಹುಲ್ಲನ್ನು ನಾವು ಇದರ ಔಷಧಿ ಗುಣಗಳನ್ನು ಅರ್ಥ ಮಾಡೋಕ್ಕಿಂತ ಮುಂಚೆ ನಾವು ತಿಳ್ಕೊಬೇಕಾಗಿರೋದು ಇದರ ಗುಣಧರ್ಮಗಳೇನೇನು ಅಂತಂದು. ಇದರ ಗುಣಗಳ ಧರ್ಮಗಳು ನಮಗೆ ಗೊತ್ತಾದಲ್ಲಿ ಇದನ್ನು ಯಾವ ಕಾಯಿಲೆಯಲ್ಲಿ ಉಪಯೋಗ ಮಾಡ್ಬೋದು ಅನ್ನೋದು ನಮಗೆ ಅರ್ಥ ಆಗ್ಬಿಡ್ತದೆ. ಸಿಂಪಲ್ಲಾಗಿ ತ್ರಿದೋಷ ಸಿದ್ಧಾಂತದ ಪ್ರಕಾರ ನಾವು ಅರ್ಥ ಮಾಡ್ಕೊಂಡಿದ್ದೇ ಆದಲ್ಲಿ ನಾವು ಬಹಳ ಸುಲಭವಾಗಿ ಯಾವ್ದು ಯಾವ ಕಾಯಿಲೆಯಲ್ಲಿ ಉಪಯೋಗ ಮಾಡಬೇಕು, ಯಾವ್ಯಾವ ಕಾಯಿಲೆಯಲ್ಲಿ ಉಪಯೋಗ ಮಾಡಬಾರ್ದು, ಯಾವ ಥರದ ಪ್ರಕೃತಿ ಇರುವಂತಹ ಪುರುಷರು ಉಪಯೋಗ ಮಾಡಬೇಕು, ಯಾವ ಥರದ ಪ್ರಕೃತಿ ಇರುವಂತಹ ಪುರುಷರಾಗಲಿ ಮಹಿಳೆಯರಾಗಲಿ ಉಪಯೋಗ ಮಾಡಬಾರದು ಅನ್ನೋದು ನಮಗೆ ಅರ್ಥ ಆಗ್ಬಿಡ್ತದೆ. ಸರಿ, ಇದು ಗರಿಕೆ ಇದೆಯಲ್ಲ, ಇದು ಶೀತವೀರ್ಯ ದ್ರವ್ಯ, ಅಂದರೆ ಇದು ತಂಪು, ದೇಹಕ್ಕೆ ತಂಪನ್ನು ಕೊಡ್ತದೆ. ಈ ಗರಿಕೆಗೆ ಎಂಥ ಶಕ್ತಿ ಇದೆ ಅಂತಂದರೆ ಒಣಗಿ ಹೋಗಿರುವಂತಹ ದೇಹಕ್ಕೆ ಪುನಶ್ಚೇತನವನ್ನು ಕೊಡುವಂತಹ ಶಕ್ತಿ ಈ ಗರಿಕೆಗಿದೆ. ಹೆಂಗೆ ಹೇಳ್ತೀರಾ ಡಾಕ್ಟ್ರೇ ಅಂತ ನೀವು ಕೇಳ್ಬೋದು. ನೀವು ನೋಡಿ, ಎಂಥ ಬಿಸಿಲು, ಎಂಥ ಬರಗಾಲದಲ್ಲಿ ಭೂಮಿಯೆಲ್ಲ ಒಣಗಿ ಬಾಯಿ ಬಿಟ್ಟಿರಲಿ, ಬಿರುಕು ಬಿಟ್ಟಿರಲಿ, ಹುಲ್ಲು ಎಲ್ಲ ಗರಿಕೆ ಹುಲ್ಲೆಲ್ಲ ಒಣಗಿ ಫುಲ್ಲು ಪುಡಿ ಪುಡಿ ಆಗಿರ್ತದೆ, ಒಂದೇ ಒಂದು ಹನಿ ಮಳೆ ಹನಿ ಬೀಳಲಿ ಮತ್ತೆ ಚಿಗುರ್ತದೆ. ನೋಡಿದ್ದೀರಾ, ಇದಕ್ಕೆ ವಿಶೇಷವಾದಂತಹ ಆರೈಕೆ ಬೇಕಾಗಿಲ್ಲ, ಇದಕ್ಕೆ ವಿಶೇಷವಾದಂಥ ಫರ್ಟಿಲೈಸರ್ಸ್ ಹಾಕ್ಬೇಕಾಗಿಲ್ಲ, ಗೊಬ್ಬರ ಹಾಕ್ಬೇಕಾಗಿಲ್ಲ, ನೀರು ಹಾಕ್ಬೇಕಾಗಿಲ್ಲ, ಇದಕ್ಕೆ ಯಾವುದೇ ರೀತಿಯ ಉಪಚಾರಗಳು ಬೇಕಾಗೇ ಇಲ್ಲ, ತನ್ನಷ್ಟು ತಾನೇ ಚಿಗುರ್ತದೆ. ಹಾಗಾಗಿ ದೇಹ ಎಷ್ಟೇ ಒಣಕಲಾಗಿರಲಿ, ಎಂತೆಂಥದೋ ಕಾಯಿಲೆ ಏನುಗಳು ಬಂದು ಏನೇನೋ ಆಗಿ ದೇಹ ಸಂಪೂರ್ಣ ಹದಗೆಟ್ಟಂಥ ಪರಿಸ್ಥಿತಿಯಲ್ಲಿ ಕೂಡ ಈ ಗರಿಕೆ ಹುಲ್ಲಿಗೆ ಮತ್ತೆ ದೇಹವನ್ನು ಚಿಗಿರಿಸುವಂತಹ ಶಕ್ತಿ, ದೇಹಕ್ಕೆ ಚೈತನ್ಯವನ್ನು ನೀಡುವಂತಹ ಶಕ್ತಿ ಭಗವಂತ ಕೊಟ್ಟಿದ್ದಾನೆ. ಸೊ ಗರಿಕೆ ಹುಲ್ಲನ್ನು ಅಷ್ಟೊಂದು ದೈವಿ ಗುಣ ಇದೆ ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಪೂಜೆಗೂ ಉಪಯೋಗ ಮಾಡ್ತಾರೆ, ಮೆಡಿಸಿನಲ್ಲೂ ಉಪಯೋಗ ಮಾಡ್ತಾರೆ. ಸೊ ನಾನು ಈಗ ತಾನೇ ಹೇಳಿರೋ ಹಾಗೆ ಇದು ಶೀತವೀರ್ಯ ದ್ರವ್ಯ. ಶೀತವೀರ್ಯ ದ್ರವ್ಯ ಅಂತಂದರೆ ದೇಹದ ಅನ್ನ ತಂಪು ಮಾಡುವಂತಹ ಶಕ್ತಿ ಈ ಗರಿಕೆಗಿದೆ. ನೋಡಿ, ಯಾರು ಪಿತ್ತ ಪ್ರಕೃತಿ ಪುರುಷರಿರ್ತಾರೆ, ಯಾರ ಬಾಡಿ ಹೀಟ್ ಇರ್ತದೆ, ಪಿತ್ತ ವೃದ್ಧಿಯಿಂದ ಆಗಿರುವಂತಹ ಕಾಯಿಲೆಗಳಿಂದ ಬಳಲ್ತಾ ಇರ್ತಾರೆ, ಅಂಥವರು ಈ ಶೀತವೀರ್ಯ ದ್ರವ್ಯವಾಗಿರುವಂತಹ ಗರಿಕೆಯನ್ನು ಉಪಯೋಗ ಮಾಡಬೇಕು. ಆಗ ದೇಹವನ್ನು ತಂಪುಗೊಳಿಸ್ತದೆ, ತಂಪುಗೊಳಿಸಿ ದೇಹದಲ್ಲಿರುವಂತಹ ಪಿತ್ತ ಅಂದರೆ ಆ್ಯಸಿಡ್ ಅಂದರೆ ಹೀಟು, ಹೀಟು ಅಂತಂದರೆ ಪಿ ಎಚ್ ವ್ಯಾಲ್ಯೂ ಅಸಿಡಿಕ್ ಸೈಡ್ ಇರುವಂತಹ ಸ್ಥಿತಿಯನ್ನು ತಂಪು ಮಾಡ್ತಾ ಬರ್ತದೆ. ಪಿತ್ತ ವೃದ್ಧಿಕರ ಪುರುಷನಿಗೆ ಶೀತವೀರ್ಯ ದ್ರವ್ಯವನ್ನು ಕೊಟ್ಟದ್ದೇ ಆದಲ್ಲಿ, ಅಂದರೆ ಗರಿಕೆಯನ್ನು ಕೊಟ್ಟದ್ದೇ ಆದಲ್ಲಿ ಅವನ ಪಿತ್ತ ಶಮನ ಆಗ್ತದೆ. ಪಿತ್ತಕ್ಕೆ ಸಂಬಂಧಪಟ್ಟಿರುವಂತಹ ಕಾಯಿಲೆಗಳೇನಾದರೂ ಅವನಲ್ಲಿ ಇದ್ದರೆ ಅವು ಕೂಡ ಶಮನ ಆಗ್ತಾ ಬರ್ತದೆ. ದೇಹ ತಂಪಾಗ್ತದೆ, ಮನಸ್ಸು ಯಾವಾಗ ದೇಹ ತಂಪಾಗ್ತದೆ ಮನಸ್ಸಿಗೂ ಕೂಡ ಹಿತಕರವಾಗಿರ್ತದೆ. ಅರ್ಥ ಆಯಿತು? ಪಿತ್ತಕ್ಕೆ ದಿ ಬೆಸ್ಟ್ ಮೆಡಿಸಿನ್. ಫಾರ್ ಎಕ್ಸಾಂಪಲ್, ಪಿತ್ತ ವೃದ್ಧಿಯಿಂದ ಆಗಿರುವಂತಹ ಕಾಯಿಲೆಗಳು ಯಾವ್ಯಾವು ಅಂತ ಕೇಳ್ಬೋದು. ಪಿತ್ತ ವೃದ್ಧಿಯಿಂದ ಆಗುವಂಥ ಯಾವ ಕಾಯಿಲೆಗಳು? ಬಿಸಿಲಿಗೆ ಹೋದ್ರೆ ಏನಾಗ್ತದೆ, ತಲೆ ಸುತ್ತು ಬರ್ತದಲ್ಲ, ದೇಹದಲ್ಲೂ ಪಿತ್ತ ಇರ್ತದೆ, ಮೇಲೆ ಸೂರ್ಯನ ತಾಪದಿಂದನೂ ಕೂಡ ತಲೆ ಸುತ್ತು ಬರ್ತದೆ. ಆ ಸಂದರ್ಭದಲ್ಲಿ ಈ ಗರಿಕೆ ಹುಲ್ಲಿನ ರಸವನ್ನು ನೀರಿಗೆ ಬೆರೆಸಿ ಅದಕ್ಕೆ ಒಂದು ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಂಡು ಕುಡಿದಾಗ ಪಿತ್ತ ಶಮನವಾಗಿ ತಲೆ ಸುತ್ತು ಕಡಿಮೆ ಆಗ್ತದೆ.
ದೇಹ ತಣ್ಣಗಾಗ್ತದೆ, ತಲೆ ತಂಪಾಗ್ತದೆ, ಮನಸ್ಸು ಶಾಂತವಾಗ್ತದೆ. ಒಂದು ಉಪಯೋಗ. ಇನ್ನೊಂದು ಉಪಯೋಗ, ದೇಹ ಹೀಟ್ ಆಗ್ಬಿಟ್ಟು ಮೂಗಲ್ಲಿ ರಕ್ತ ಸೋರ್ತದೆ ಕೆಲವರಿಗೆ. ಮೂಗು ಉಚ್ಕೊಳ್ಳೋದು ಅಂತ ಹೇಳ್ತಾರೆ ಹಳ್ಳಿ ಕಡೆ, ಮೂಗು ಬಿಚ್ಕೊಳ್ಳಿದೆ ಅಂತ ಹೇಳ್ತಾರೆ ಹಳ್ಳಿ ಕಡೆ. ಮೂಗಲ್ಲಿ ಇದ್ದಕ್ಕಿದ್ದಂತಲೇ ರಕ್ತ ಸೋರ್ತಾ ಇರ್ತದೆ. ಅಂಥ ಸಂದರ್ಭದಲ್ಲಿ ಈ ಗರಿಕೆಯ ಸ್ವರಸವನ್ನು ಕುಟ್ಟಿ ರಸವನ್ನು ತೆಗೆದು ಒಂದು ಎರಡು ಮೂರು ಹನಿ ಈ ಕಡೆ ಎರಡು ಹನಿ ಈ ಕಡೆ ಎರಡು ಹನಿ ಅಂಗಾತ ಮಲಗಿಸಿ ಹಾಕಿಬಿಟ್ರೆ ತಕ್ಷಣದಲ್ಲೇ ಆ ಬ್ಲೀಡಿಂಗ್ ಸ್ಟಾಪ್ ಆಗ್ತದೆ. ಗೊತ್ತಾಯ್ತಲ್ಲ. ಆಮೇಲೆ ಗಾಯ, ಬ್ಲೀಡಿಂಗ್ ಆಗ್ತಾ ಇರುತ್ತೆ, ಗಾಯ ಆಗ್ತದೆ, ಎಲ್ಲೋ ಹೋಗ್ತೀರಿ, ಎಡವಿ ಬೀಳ್ತೀರಿ, ಏನೋ ಆಕ್ಸಿಡೆಂಟ್ ಆಗ್ತದೆ. ಅಂಥ ಸಂದರ್ಭದಲ್ಲಿ ಈ ಗರಿಕೆ ಹುಲ್ಲಿನ ರಸವನ್ನು ಆ ಗಾಯದ ಮೇಲೆ ಹಾಕಿದ್ದೆ ಆದಲ್ಲಿ ಇದು ಸ್ತಂಭಕವಾಗಿ ವರ್ಕ್ ಮಾಡ್ತದೆ. ಗರಿಕೆ ಹುಲ್ಲಿದೆಯಲ್ಲ, ರುಚಿ ನೋಡಿದ್ದೀರಾ ಗರಿಕೆ ಹುಲ್ಲಿಂದು? ಇದು ಸ್ವಲ್ಪ ಕಷಾಯ ರಸ ಇದೆ ನೋಡಿ, ಬೇಕಾದ್ರೆ ನೀವು ತಿಂದು ನೋಡಿ, ಸ್ವಲ್ಪ ಕಷಾಯ ರಸ ಇರ್ತದೆ. ಈ ಕಷಾಯ ಇರುವಂತಹ ಎಲ್ಲ ದ್ರವ್ಯಗಳು ಸ್ತಂಭಕವಾಗಿ ವರ್ಕ್ ಮಾಡ್ತವೆ, ಮತ್ತು ಪ್ಲಸ್ ಇದು ಶೀತವೀರ್ಯ ದ್ರವ್ಯ ಆಗಿರೋದ್ರಿಂದ ಬ್ಲೀಡಿಂಗನ್ನು ಸ್ಟಾಪ್ ಮಾಡ್ತದೆ ಇಮಿಡಿಯೇಟಾಗಿ. ನೀವು ಮನೆಗೆ ಹೋಗ್ಬಿಟ್ಟು ಮೆಡಿಸಿನ್ಸ್ ತಂದು ಹಾಕ್ತೀನಿ ಅನ್ನೋಕ್ಕೆ ಟೈಮ್ ಇರಲ್ಲ, ಆಕ್ಸಿಡೆಂಟ್ಸ್ ಆದಾಗ ರೋಡಲ್ಲಿ ಆ ಸೈಡಲ್ಲಿ ಅಲ್ಲಿ ಇಲ್ಲಿ ಗರಿಕೆ ಉಲ್ಲಿರ್ತದೆ, ಅದನ್ನ ಹಾಕಿಬಿಟ್ರೆ ಮುಗಿದೋದು, ಸ್ಟಾಪ್ ಆಗ್ತದೆ. ಅದ್ರ ಜೊತೆ ಜೊತೆಗೆ ಇನ್ಫ್ಲಮೇಷನ್ ಅಂತ ಹೇಳ್ತಾರೆ, ಏನೋ ಹೊಡೆತ ಬಿದ್ದುಬಿಟ್ಟು ಕಲ್ಲೆಟ್ ಬಿದ್ದುಬಿಟ್ಟು ಬಾವು ಬರ್ತದೆ, ಅಲ್ಲಿ ಬಾವು ಬಂದಿರೋ ಹತ್ರ ಜಾಗದಲ್ಲಿ ನೀವು ಮುಟ್ಟು ನೋಡಿ ಬಿಸಿ ಇರ್ತದೆ. ಇನ್ಫ್ಲಮೇಷನ್ ಆಗಿರುವಂಥ ಜಾಗದಲ್ಲಿ ಬಿಸಿ ಇರ್ತದೆ, ಬಿಸಿ ಇದೆ ಅಂದರೆ ಅಲ್ಲಿ ಪಿತ್ತ ವೃದ್ಧಿ ಆಗಿದೆ ಅಂತ. ಅಂಥ ಜಾಗಕ್ಕೆ ಗರಿಕೆ ರಸದ ಸ್ವರಸವನ್ನು ಲೇಪವನ್ನು ಮಾಡಿದ್ದೆ ಆದಲ್ಲಿ ಅದು ತಂಪಾಗ್ತದೆ, ಅಂದರೆ ಪಿತ್ತವನ್ನು ಹರ ಮಾಡ್ತದೆ, ತಂಪು ಮಾಡ್ತದೆ, ತಂಪು ಮಾಡಿ ನೋವನ್ನು ಶಮನ ಮಾಡ್ತದೆ. ನೋವು ನಿವಾರಕವಾಗಿ ಕೂಡ ಈ ಗರಿಕೆಯನ್ನು ಉಪಯೋಗ ಮಾಡಬಹುದು. ಮತ್ತು ಇನ್ನು ಏನು, ನೀವು ಹಳೆ ಕಾಲದಲ್ಲಿ ನೋಡಿರ್ತೀರಿ ಋಷಿಮುನಿಗಳು ಮಲಗುವಾಗ ನೆಲದ ಮೇಲೆ ಮಲಗ ಬರೆಯಡ್ರಿ ಡೈರೆಕ್ಟಾಗಿ ಅಂತ ಹೇಳರು, ಅಥವಾ ಕುತ್ಕೊಂಡಾಗ ನೆಲದ ಮೇಲೆ ಕುತ್ಕೋಬೇಡಿ ಅಂತ ಹೇಳರು. ಯಾಕಪ್ಪ ಅಂತಂದರೆ, ಈ ಭೂಮಿ ಇದೆಯಲ್ಲ ಒಂದು ಮ್ಯಾಗ್ನೆಟ್, ಈ ಮ್ಯಾಗ್ನೆಟಿಕ್ ಪವರ್ ಇದೆಯಲ್ಲ, ಇದು ನಮ್ಮ ದೇಹದಲ್ಲಿರುವಂಥ ಬರೇ ಕಾಲಲ್ಲಿ ಅಥವಾ ಬರೇ ನೆಲದ ಮೇಲೆ ಮಲಗಿದಾಗ ಏನಾಗ್ತದೆ, ನಮ್ಮ ದೇಹದ ಶಕ್ತಿಯನ್ನು ಅದು ಜಕ್ಕೊಳ್ಳುತ್ತೆ. ಭೂಮಿ ನಮ್ಮ ದೇಹದ ಶಕ್ತಿ ಕ್ಷೀಣಿಸ್ತಾ ಹೋಗ್ತದೆ ಬರೇ ನೆಲದ ಮೇಲೆ ಮಲಗೋದ್ರಿಂದ. ಅದಕ್ಕೋಸ್ಕರ ಋಷಿಮುನಿಗಳು ತಪಸ್ಸಿ ಕೂತ್ಕೋಬೇಕಾದ್ರೆ ಈ ಗರಿಕೆಯ ಹಾಸನ್ನು ಹಾಸಿ ಅಥವಾ ಮಲಗುವಾಗ ಈ ಗರಿಕೆಯ ಹಾಸನ್ನು ಹಾಸಿಕೊಂಡು ಅದರ ಮೇಲೆ ಮಲಗ್ತಾ ಇದ್ರು. ಇದು ಮಲಗಿದಾಗ ನಮ್ಮ ದೇಹದ ಶಕ್ತಿ ಕುಗ್ಗುವುದಿಲ್ಲ, ಮತ್ತು ಇದು ತಂಪನ್ನು ಕೊಡೋದ್ರಿಂದ ಒಳ್ಳೆಯ ನಿದ್ದೆ ಬರ್ತದೆ. ನಿದ್ದೆ ಬರಲಿಕ್ಕೆ ಮನಸ್ಸು ಮತ್ತು ದೇಹ ತಂಪಾಗಿರುವುದು ಬಹಳ ಮುಖ್ಯ. ಸೊ ಈ ಗರಿಕೆಯನ್ನು ಈ ಎಲ್ಲ ವಿಧಿ ವಿಧಾನಗಳಲ್ಲಿ ಉಪಯೋಗ ಮಾಡಿದ್ದೆ ಆದಲ್ಲಿ ಇದನ್ನು ಔಷಧಿ ರೂಪದಲ್ಲಿ ಖಂಡಿತವಾಗಿಯೂ ನಾವು ಮನೆಮದ್ದಾಗಿ ಉಪಯೋಗ ಮಾಡಲಿಕ್ಕೆ ಅವಕಾಶ ಇದೆ. ಇನ್ನೂ ಹಲವಾರು ಹತ್ತು ಹಲವು ಇದರಲ್ಲಿ ಪ್ರಯೋಜನ ಇದೆ. ನಾನು ಜನರಲ್ಲಾಗಿ ಹೇಳ್ಬಿಟ್ಟಿದ್ದೀನಿ, ಇದು ಶೀತವೀರ್ಯ ದ್ರವ್ಯ. ಶೀತವೀರ್ಯ ದ್ರವ್ಯವನ್ನು ಯಾವಾಗಲೂ ಹೀಟ್ ಬಾಡಿಯವರು ಉಪಯೋಗ ಮಾಡಬೇಕು, ಅಂದರೆ ಪಿತ್ತಹರವಾಗಿ ಉಪಯೋಗ ಮಾಡಬೇಕು. ಪಿತ್ತ ವೃದ್ಧಿಯಿಂದ ಬರುವಂತಹ ಎಲ್ಲ ಕಾಯಿಲೆಗಳಲ್ಲಿ ಇದನ್ನು ಉಪಯೋಗ ಮಾಡಬಹುದು. ಉಪಯೋಗ ಮಾಡುವಂತಹ ವಿಧಾನ ವಿಧಿ ವಿಧಾನ ಅವರವರ ಯುಕ್ತಿಗೆ ಬಿಟ್ಟಂಥದ್ದು. ನೀವು ಯುಕ್ತಿಯನ್ನು ಬಳಸಿ ಇದನ್ನು ಉಪಯೋಗ ಮಾಡಿ. ಆಮೇಲೆ ಹೆಂಗೆ ಬೇಕಂಗೆ ಉಪಯೋಗ ಮಾಡಿದರೆ ಏನಾರ ಆಗ್ಬಿಡ್ತದ? ಗರಿಕೆ ಹುಲ್ಲನ್ನು ತಿನ್ನೋದ್ರಿಂದ ಏನೇನು ಸೈಡ್ ಎಫೆಕ್ಟ್ ಇಲ್ಲ. ದನಕರುಗಳು ಹಸುಗಳು ಎಲ್ಲ ತಿಂತಾವೆ. ಹಾಂ, ಮನುಷ್ಯನು ಕೂಡ ಒಂದು ಪ್ರಾಣಿನೇ, ತಿಂದರೂ ಖಂಡಿತವಾಗೂ ಯಾವುದೇ ರೀತಿಯ ಪಾರ್ಶ್ವ ಪರಿಣಾಮವಂತೂ ಇರೋಂಗಿಲ್ಲ. ಇದನ್ನು ಈ ಇನ್ಫಾರ್ಮೇಷನನ್ನು ದಯವಿಟ್ಟು ಎಲ್ಲರಲ್ಲೂ ಶೇರ್ ಮಾಡಿಕೊಳ್ಳಿ, ಅವರಿಗೂ ಕೂಡ ಇದರ ಬಗ್ಗೆ ಮಾಹಿತಿ ಇರಲಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಚಾರವಾಗಿ ಡಿಸ್ಕಸ್ ಮಾಡೋಣಂತೆ. ಧನ್ಯವಾದಗಳು ವೀಕ್ಷಕರೇ.